भारती गंड रामण्ण पदे पदे बिजनेस बेरे दारी नोडिकोळ्ळोदक्के ಇಲ್ಲ ಅಂದ್ರೆ ನಾನು ಕೆಟ್ಟ ಮನುಷ್ಯ ಆಗಬೇಕಂತೆ. ಏ ಉದಯ್, ನನ್ನ ಗಂಡನ ಬಗ್ಗೆ ಮಾತಾಡೋ ಯೋಗ್ಯತೆ ಅರ್ಹತೆ ನಿನಗೆ ಯಾವುದು ಇಲ್ಲ. ಏನಂತೆ ನನ್ನ ಗಂಡನ ಬಗ್ಗೆ ಮಾತಾಡಕ್ಕೆ? ಮೊದಲು ನೀನು ಕೆಟ್ಟ ಮಾರ್ಗದಲ್ಲಿ ನಡೆ ಅಂತ ಬಿಟ್ಟು ನ್ಯಾಯ ಮಾರ್ಗದಲ್ಲಿ ನಡಿ, ಆವಾಗ ನಿನಗೂ ಶ್ರೇಯಸ್ಸು. ಭಾರತಿ, ನಿನ್ನ ಗಂಡನಿಗೆ ಬುದ್ಧಿ ಮಾತು ಹೇಳು ಅಂದ್ರೆ ನನಗೆ ವೇದ ಅಂತ ಹೇಳ್ತೀಯಾ? ಈ ಊರೇ ಕಾಲಿಟ್ಟ ಅಂದ್ರೆ ಭಸ್ಮ ಭಸ್ಮ ಆಗೋಯ್ತೀರಾ. ಕಾಲವೇ ಉತ್ತರ ಹೇಳುತ್ತೆ. ಮಾನವಂತರ ಮನೆಗೆ ಬೆಂಕಿ ಹಚ್ಚುತ್ತೀಯಾ? ಏ, ಮಾನವಂತರ ಮನೆಗೆ ಬೆಂಕಿ ಹಚ್ಚಕ್ಕೆ ಏನಾದ್ರೂ ನೀನು ಮುಂದಾದ್ರೆ ನೀನು ಆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿ ಹೋಗ್ತೀಯ. ನನ್ನ ಗಂಡ ಯಾರಂತ ಗೊತ್ತೇನ ನಿನಗೆ? ನನ್ನ ಗಂಡ ಬೆಂಕಿ ಚೆಂಡು ಕಣ. ಅವನೇನಾದ್ರೂ ನೀನು ಸುಟ್ಟ ಮುಟ್ಟೋದಕ್ಕೆ ಏನಾದ್ರೂ ಹೋಯ್ತು ಅಂದ್ರೆ ವಿನಾಶ, ನೀನಲ್ಲಿ ಸುಟ್ಟು ಹೋಗ್ತೀಯಾ. ಎಚ್ಚರವಾಗಿರೋ. ಈ ಊರಿಗೆ ವಾರಿಕೊಟ್ಬಿಟ್ಟೋಯ್ತೀಯ. ಏ ಭಾರತಿ, ಈ ಉದಯ ಯಾರೆಂಬುದು ತೋರಿಸ್ತಿಲ್ಲ ಅಂದ್ರೆ
ನಾನು ಜಗ ಮೆಚ್ಚಿದ ಮಗನೇ ಅಲ್ಲ ಆಕಾಶದಲ್ಲಿ ಗುಡುಗು ಸಿಡಿಲು ಮಿಂಚು ಬಂದ್ರೆ ಮಳೆ ಬರುತ್ತೆ ಈ ಉದಯ ನಿಮ್ಮ ರಾಜ್ಯ ಕಾಲಿಟ್ಟ ಅಂದ್ರೆ ಬೆಂಕಿ ಮಳೆ ತಾರಾಗೆ ಸುರಿಯುತ್ತೆ ಏ ರಾಮಣ್ಣ ನಾನು ನಾನೆಂದು ಮೈಯುಬ್ಬಿ ಮೆರೆತಿರುವ ನಿನ್ನ ಒಂದು ಗದಿ ಕಾಣಿಸಿ ನಿನ್ನ ಸತಿಯನ್ನು ಮುಂಡೆಯಾಗಿ ಮಾಡಲಿಲ್ಲ ಅಂದ್ರೆ ನಾನು ಉದೇದಲ್ಲ ಭಾರತಿ ನಿನ್ನ ತುಂಬು ಯೌವನವನ್ನು ನೋಡ್ತಾ ಇದ್ರೆ ಒಂದು ರಾತ್ರಿ ಆದರೂ ನಿನ್ನ ಜೊತೆ ರತಿ ಕ್ರೀಡೆ ಆಡಬೇಕು ಅನ್ಸುತ್ತೆ ಈ ರಸಿಕತನ ರಸಿಕತೆ ಹೆಚ್ಚಿಸುವಂತ ನಿನ್ನ ಮೈಮಾಟ ಆ ನಿನ್ನ ರೂಪರಾಶಿಗೆ ಈ ಚಕ್ರಮಯನ ಎಂಬ ಬಿರುಗಾಳಿ ಪ್ರವೇಶ ಕುಡಿಯುವ ಅಭ್ಯಾಸವಿಲ್ಲ ಮನೆಯಲ್ಲಿ ನನ್ನ ಮುದ್ದಿನ ಮಡದಿ ನನಗಾಗಿ ಕಾಯ್ತಾ ಇರ್ತಾಳೆ ನಾನು ಬೇಗ ಬೇಗ ಹೋಗ್ಬೇಕು ಅದೇನು ಹೇಳು ಗೆಳೆಯ ಮನೆಯಲ್ಲಿ ನಿಮ್ಮ ಮಾವ ಆನಂದ್ ಇಲ್ವಾ ನಮ್ಮ ಮಾವ ಆನಂದ್ ಇದಾರೆ ಯಾಕೆ ಯಾಕೆಂದ್ರೆ ಚೆಲ್ಲಾಟ ಆಡುವುದಕ್ಕೆ ಲಕ್ಷ್ಮಿಯ ಪ್ರಿಯತಮ ಆನಂದ್ ಇರುವಾಗ ನಿನಗೋಸ್ಕರ ಯಾಕೆ ಕಾಯ್ತಾಳೆ ಗೆಳೆಯ ಏ ಉದಯ ನನಗೇನಾ ಹಿಡಿದು ಮಾತಾಡು ನನ್ನ ಹೆಂಡತಿ ಲಕ್ಷ್ಮಿ ಚಿನ್ನ ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಿನ್ನ ಸ್ನೇಹಿತ ಅನ್ನೋದನ್ನು ಲೆಕ್ಕಿಸದೆ ನಿನ್ನ ಅಡ್ಡಡ್ಡ ಸಿಡಿದು ಬಿಡ್ತೀನಿ ಕೂಲ್ ಗೆಳೆಯ ಕೂಲ್ ನೀನು ಮುಗ್ಧ ಜೀವಿ ನಿನಗೇನು ಅರ್ಥ ಆಗಲ್ಲ ಮುಂದಿನ ದಿನಗಳಲ್ಲಿ ನೀನು ಅಪಮಾನ ಮುಜಾಗರ ಕೇಳಬಾರದಂತ ತಿಳಿಸ್ತಿರೋದು ಲಕ್ಷ್ಮಿ ಮತ್ತು ಸಾಕು ಏ ಉದಯ ಹೇಳಿದ್ದೆ ಹೇಳಿ ನನ್ನ ತಲೆ ಕೆಡಿಸ್ಬೇಡ ಈಗಾಗಲೇ ನನ್ನ ತಲೆ ಸಿಡಿದು ಚೂರ್ ಚೂರ್ ಆಗ್ತಾ ಇದೆ ನೀನ್ ಹೇಳ್ತಿರೋ ಮಾತು ಸತ್ಯಾನ ನನ್ನ ಮಾವ ಆನಂದ್ ಮತ್ತು ನನ್ನ ಹೆಂಡತಿ ಲಕ್ಷ್ಮಿ ನಡುವೆ ಅನೈತಿಕ ಸಂಬಂಧ ಇದೆಯಾ ನೆವರ್ ಸಾಧ್ಯನೇ ಇಲ್ಲ ಇದನ್ನು ನಾನು ನಂಬುವುದೂ ಇಲ್ಲ ಗೆಳೆಯ ಈ ವಿಷಯದಲ್ಲಿ ನಾನು ಹೆಚ್ಚಿಗೆ ಮುಕ್ಕುರ್ಸಲ್ಲ ನಂಬಿದ್ರೆ ನಂಬು ಇಲ್ಲಾಂದ್ರೆ ಬಿಟ್ಬಿಡು ಇದರಿಂದ ನನಗೇನು ಉಪಯೋಗ ಇಲ್ಲ ಅಯ್ಯೋ ನಾನು ಈಗ ಏನು ಮಾಡಲಿ ನನ್ನ ಹೆಂಡತಿ ಲಕ್ಷ್ಮೀನ ಸೀತೆ ಸಾವಿತ್ರಿ ಅಂತ ತಿಳ್ಕೊಂಡಿದ್ದೆ ಸುಪ್ಪರಿಕೆಯ ಕೊಚ್ಚೆಗೆ ಬಿದ್ದಿದ್ದೀಯಲ್ಲಿ ಇಲ್ಲ ಈಗಲೂ ನನ್ನ ಹೆಂಡತಿ ಮೇಲೆ ನನಗೆ ನಂಬಿಕೆ ಇದೆ ಅವಳು ತಪ್ಪು ಮಾಡಿಲ್ಲ ಇದೆಲ್ಲ ಸುಳ್ಳು ಬೆಂಕಿ ಇಲ್ಲದೆ ಹೊಗೆಯಾಡುತ್ತಾ ಇಲ್ಲ ಅವಳು ಕೊಚ್ಚೆ ಮೋಸಗಾತಿ ನನ್ನ ಬಾಳನ್ನು ಹಾಳು ಮಾಡಿದ ಚಾಂಡಾಳೆ ಅವನನ್ನು ಸುಮ್ಮನೆ ಬಿಡಬಾರದು ಅವನನ್ನು ಸುಮ್ಮನೆ ಬಿಡಬಾರದು ಏ ಮಾವ ಆನಂದ್ ಬಿಟ್ಟಿ ಕೂಳಿಗೆ ಬಂದಿರೋ ನೀನು ನನ್ನ ಹೆಂಡತಿ ಜೊತೆ ಚೆಕ್ಕಂದಾಡ್ತೀಯನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣೋ
ನಿನ್ನನ್ನು ಹೇಗಾದರೂ ನನ್ನ ಮನೆಯಿಂದ ಹೊರಹಾಕಿ ತಿರುಪೆ ಎತ್ತಿಸಿ ನಿನ್ನನ್ನು ನರಳಿ ನರಳಿ ಆಗೋ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಸೂರ್ಯನೇ ಅಲ್ಲ ಕಣು ಸೂರ್ಯನೇ ಅಲ್ಲ ಹೇಗೆ ಅವನ ಮನೆಯಿಂದ ಹೊರಹಾಕೋದು ನನ್ನ ಹೆಂಡತಿ ಜೊತೆ ಕಳ್ಳ ಸಂಬಂಧ ಇದೆ ಅಂದ್ರೆ ಅದಕ್ಕೆ ಸಾಕ್ಷಿ ಬೇಕು ಸಾಕ್ಷಿ ಎಲ್ಲಿಂದ ತರಲಿ ಇಲ್ಲ ಸಂಬಂಧದ ಬಗ್ಗೆ ಮಾತಾಡಿದ್ರೆ ಅದು ನನಗೆ ಅವಮಾನ ನಮ್ಮ ಫ್ಯಾಕ್ಟರಿ ಆಫೀಸ್ ನಲ್ಲಿ ಕೆಲಸ ಮಾಡುತ್ತಿರುವಾಗ ನಾನೇ ಅವನ ಆಫೀಸ್ ನಲ್ಲಿ ಹಣ ಇಟ್ಟು ಸುಳ್ಳು ಸಾಕ್ಷಿ ಸೃಷ್ಟಿಸಿ ಅವನನ್ನ ನನ್ನ ಮನೆಯಿಂದ ಹೊರ ಹಾಕ್ತೀನಿ ಇದೇ ನನಗೆ ಸರಿಯಾದ ಉಪಾಯ ಇದೇ ನನಗೆ ಸರಿಯಾದ ಉಪಾಯ